ಸ್ವಲ್ಪ ಮ್ಯಾಚ್ ಬಾಕ್ಸ್ ಕೊಡಪ್ಪ, ಸ್ವಲ್ಪ ಮ್ಯಾಚ್ ಬಾಕ್ಸ್ ಕೊಡಪ್ಪ. ನಾವು ಹಚ್ಚಿರೋ ಬೆಂಕಿನ ನಾವೇ ಆರಿಸ್ಬೇಕು. ಫಸ್ಟ್ ಟೈಮ್ ಕುಡಿತಾ ಇದೆಯಾ? ರೆಗ್ಯುಲರ್ ಆಗಿ ಬರೋರು ಯಾರು ನಿನ್ನ ಹಾಗೆ ಆತುರಕ್ಕೂ ಹುಟ್ಟಿದವ್ರ ಹಾಗೆ ಕುಡಿಯಲ್ಲ ಕಣಪ್ಪ. ನಾವಿಲ್ಲಿಗೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಇಷ್ಟು ದಿನ ನಾನು ನಿನ್ನನ್ನು ಇಲ್ಲಿ ನೋಡಿಲ್ಲ. ನಿನ್ನ ನೋಡ್ತಾ ಇದ್ರೆ ನಿನ್ನ ಮನಸ್ಸಲ್ಲಿ ಏನೋ ಒಂದು ಗೊಂದಲ ಕೊರಿತಾ ಇದೆ ಅಂತ ಅನಿಸ್ತಾ ಇದೆ. ನಿನ್ನ ಮನಸ್ಸಲ್ಲಿರುವ ನೋವುಗಳನ್ನು ತೋಡ್ಕೊಳ್ಳೋದಕ್ಕೆ ಇದಕ್ಕಿಂತ ಪ್ರಶಸ್ತವಾದ ಜಾಗ ಬೇರೆ ಯಾವುದು ಇಲ್ಲ ಕಣಪ್ಪ. ಬಾರಿಗೆ ಬಂದವರೆಲ್ಲ ಬಂಧುಗಳೇ. ಅದೇನಾಯ್ತು ಅಂತ ಹೇಳು. ಹಾಗೆ ಹೇಳ್ಕೊಂಡ್ರೆ ನಿನ್ನ ಮನಸ್ಸು ಹಗುರಾಗುತ್ತೆ. ಅಂಕಲ್, ನಾನು BBMP ಕೆಲಸ ಮಾಡ್ತಾ ಇರೋದು. ನನ್ನ ಕೆಲಸ ಗಲೀಜಾಗಿದ್ರು ನನ್ನ ಲೈಫು ಚೆನ್ನಾಗೇ ಹೋಗ್ತಿತ್ತು. ಕಸ ಕಸ ಎಲ್ಲ ಕಸ ತಗೊಬನ್ನಿ. ಕಸ ಕಸ ಅಜ್ಜಿ ಅಲ್ಲೇ ನಿಂತ್ಕೊಳ್ಳಿ, ನಾನೇ ಬರ್ತೀನಿ. ಕೊಡಿ ಅಜ್ಜಿ, ತಗೊಳ್ಳಿ. ನಿಲ್ಸ ಮೇಡಮ್, ಕಸ ಹಾಕಿ ಕೆಳಗಡೆ ಬಂದು. ಹಲೋ, ಮೇಲೆ ಬಂದು ಕಸ ತಗೊಂಡೋಗಿ. ಮೇಲೆಲ್ಲ ಬರಕ್ ಆಗಲ್ಲ ಮೇಡಮ್, ನೀವೇ ಬಂದು ಹಾಕ್ಬೇಕು. ಅಜ್ಜಿ ಮನೆಗೆ ಹೋಗಿ ತಗೊಳ್ಳೋದಕ್ಕೆ ಆಗುತ್ತೆ, ಇಲ್ಲಿ ಬಂದು ತಗೊಂಡೋಗೋದಕ್ಕೆ ಆಗಲ್ವಾ? ಅವರಿಗೆ ವಯಸ್ಸಾಗಿದೆ, ನಿಮ್ಗೇನು ವಯಸ್ಸಾಗಿಲ್ವಲ್ಲ, ಬಂದು ಹಾಕಿ. ಏನು ದುರಂಕರ ಇವಳಿಗೆ, ಹೋಗ. ಯಾವಳೆ ಇವಳು? ನಿನ್ನೆ ಇಷ್ಟೊತ್ತಿಗೆಲ್ಲ ಇಲ್ಲಿ ಬಂದಿದ್ನಲ್ವಾ, ಇವತ್ತು ಯಾಕೆ ಇನ್ನೂ ಬಂದಿಲ್ಲ? ಇವತ್ತು ಅಲ್ಲಿ ನಿಲ್ಸಿದ್ದಾನಾ? ಮಾಡ್ತೀನಿ ನಿಮಗೆ, ತಗೋ. ಸರಿ ಆಯ್ತು, ಹೋಗಿ. ಸರಿ ಆಯ್ತಣ್ಣ. ಮೇಡಮ್, ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಬೇಕು. ಅಲ್ಲ, ನಿಮಗೆ BBMP ಸಂಬಳ ಕೊಡೋದು ಏನಕ್ಕೆ ರೀ? ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತೊಗೊಂಡು ಹೋಗಿ. ಮೇಡಮ್, BBMP ಸಂಬಳ ಕೊಡೋದು ನನ್ನ ಕಸ ಎತ್ಕೊಂಡು ಹೋಗೋಕೆ ಮಾತ್ರ. ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡೋದಿದ್ರೆ ಮಾತ್ರ ಹಾಕಿ, ಇಲ್ಲ ಅಂದರೆ ನಿಮ್ಮ ಕಸ ಎತ್ಕೊಂಡು ಹೋಗಿ. ಯಾಕ್ರಿ ತೊಗೊಂಡೋಗಲ್ಲ?
ನೀವ್ ಇವಾಗ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪಂಗೆ ಹೇಳ್ತೀನಿ ಅಷ್ಟೇ. ನಿಮ್ ಅಪ್ಪಂಗಲ್ಲ ವೀರಪ್ಪನಿಗೆ ಹೇಳಿದ್ರು ನಾ ತಗೊಂಡ್ ಹೋಗಲ್ಲ. ಅದೆಲ್ಲ ಗೊತ್ತಿಲ್ಲ ರೀ, ಸಪರೇಟ್ ಮಾಡೋದಕ್ ಆಗಲ್ಲ. ತಗೊಂಡ್ ಹೋಗ್ಬೇಕಷ್ಟೇ. ನಾ ತಗೊಂಡ್ ಹೋಗಲ್ಲ. ಕೊಡಿ ಮೇಡಮ್, ಇವ್ನ್ ಯಾವಾಗ್ಲೂ ಇದ್ದಿದ್ದೇ ಆಯ್ತು. ಯಾವನೇ ಇವನು, ಏನಕ್ ತಗೊಂಡೆ? ತೊಳಿ ಮೇಡಮ್. ಏ ಬರ, ಎಲ್ಲಿಂದ ಬರ್ತೇವೆ ಇವೆಲ್ಲ? ಎಲ್ಲ ಇವನಿಂದನೇ ಆಗಿದ್ದು. ಬಜಾರಿ ಶಿವ, ಇವತ್ತು ಯಾಕ ತುಂಬ ಸುಸ್ತಾಯ್ತಮ್ಮ. ಯಾಕಮ್ಮ ಬೇಜಾರಲ್ಲಿದ್ದೀಯಾ? ಏನಾಯ್ತು? ನಿನ್ ಮದ್ವೆಗೆ ಅಂತ ಲಕ್ಷ್ಮಿ ಮನೆಗೆ ಹೆಣ್ಣು ಕೇಳೋಣ ಅಂತ ಹೋದ್ರೆ ನಿನ್ ಮಗ BBMPಲಿ ಕಸ ಹೊಡಿಯೋನ್ಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಅಂದ್ಬಿಡೋದಾ? ತುಂಬಾ ಬೇಜಾರಾಗೋಯ್ತು ಕಣ. ಓ, BBMP ಕೆಲಸ ಮಾಡೋರಿಗೆ ಹುಡುಗಿ ಕೊಡಲ್ಲ ಅಂತ? ಅಮ್ಮ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಜನ ಏನೇ ಅನ್ಕೊಳ್ಳಿ, ಚೀತು ಅನ್ಕೊಳ್ಳಿ, ಮರೆದಿನೇ ಕೊಡದೇ ಇರ್ಲಿ, ನಾ ಮಾಡೋ ಕೆಲ್ಸದಿಂದ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಅದರಿಂದ ನನಗೆ ನೆಮ್ಮದಿ ಇದೆ. ಯಾಕಮ್ಮ ತಲೆ ಕೆಡ್ಸ್ಕೊಂಡಿದ್ಯಾ? ಆ ವಿಷಯ ಬಿಟ್ಬಿಡು. ನಿಮ್ ತಂದೆ ಮಾಡ್ತಾ ಇರೋ ಕೆಲ್ಸನ ನೀನ್ ಮಾಡ್ತಾ ಇದೀಯ. ಅದೇ ನಿಮ್ ಅಪ್ಪ ಇದ್ದಿದ್ರೆ ನಿನ್ನ ಓದಿಸಿ ಬೆಳೆಸಿ ನಿನ್ಗೆ ಒಳ್ಳೆ ಕೆಲಸ ಕೊಡಿಸ್ತಿದ್ರು. ಅಪ್ಪ ನಮ್ಗೇನು ಕಮ್ಮಿ ಮಾಡಿಲ್ಲ, ಸ್ವಂತ ಮನೆ ಇದೆ, ನಿನಗೂ ಏನು ಕಮ್ಮಿ ಮಾಡಿಲ್ಲ, ನನಗೂ ಏನು ಕಮ್ಮಿ ಮಾಡಿಲ್ಲ. ಏನು ಸ್ವಲ್ಪ ಸಾಲ ಇದೆ, ತೀರಿಸ್ಬಿಡೋಣ, ಎಲ್ಲ ಸರಿಯಾಗ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀನಿದೀಯ. ಗುಡ್ ನೈಟ್, ನೀನು ಊಟ ಮಾಡಿ ಮಲಗು. ಸರಿನಪ್ಪ. ಬರ 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 ಬರ. ಅಯ್ಯೋ ಗಾಡಿ ಬಿದ್ದೋಯ್ತು, ನೀನೇನೋ ಮಾಡ್ಕೊಳಪ್ಪ. ಅಯ್ಯೋ ರಾಮ, ಏನಾಗಿಲ್ಲ. ಯಾರೋ ನಿನ್ಗೆ ಲೈಸೆನ್ಸ್ ಕೊಟ್ಟಿದ್ದು? ಸಾರಿ ಮೇಡಮ್, ಸ್ವಲ್ಪ ಟಚ್ ಆಯ್ತು. ಏನ್ ಸಾರಿ, ಕಣ್ಣೆಲ್ಲಿಟ್ಕೊಂಡು ಗಾಡಿ ಓಡಿಸ್ತಿದ್ಯಾ? ಮೇಡಮ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಗಾಡಿ ಏನ್ ನಿಮ್ಮ ಅಪ್ಪ ಬಂದ್ ರೆಡಿ ಮಾಡಿಸ್ಕೊಡ್ತಾನ? ಅಪ್ಪನ ವಿಷಯಕ್ಕೆಲ್ಲ ಬರಬೇಡಿ. ಬರ್ತೀನಿ. ಏನೀಗ ನಿನ್ನ ಮೇಡಮ್, ಗಾಡಿ ಸ್ಕ್ರಾಚ್ ಆಗಿಲ್ಲ, ಸುಮ್ಮನೆ ವಿಷಯ ದೊಡ್ಡ ಮಾಡಬೇಡಿ. ಇದೆಲ್ಲ ಕಣ್ ಕಾಣಿಸ್ತಾ ಇಲ್ವೇನ್ರಿ ನಿಮ್ಗೆ? ಏನು ಆಗಿಲ್ಲ ಬಿಡಿ, ಸಣ್ಣ ಪುಟ್ಟ ವಿಷಯಕ್ಕೆ ಯಾಕೆ ದೊಡ್ಡದ್ ಮಾಡ್ತೀಯ? ಬಾಯಿ ಮುಚ್ಕೊಂಡಿರೆ, ನಿನ್ಗೆ ಇದೆಲ್ಲ ಗೊತ್ತಾಗಲ್ಲ, ನೀನು ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ನೀನು ಏನಾದರೂ ಮಾಡ್ಕೋ, ನನಗೆ ಸ್ಕೂಲ್ ಟೈಮ್ ಆಯ್ತು, ನಾನು ಹೊರಡ್ತೀನಿ. ನೋಡ್ರಿ ಈ ಸ್ಕ್ರಾಚ್ ಅಲ್ಲ, ನಿಮ್ ಕಣ್ಣು ಕಾಣಿಸ್ತಿಲ್ವಾ? ನೋಡಿ ಇದು ಹಳೆ ಸ್ಕ್ರಾಚ್ ಮೇಡಮ್. ಇದು ನನ್ ಗಾಡಿಗೆ ಒಂದ್ ಸ್ಕ್ರಾಚ್ ಕೂಡ ಆಗಿರ್ಲಿಲ್ಲ, ನಿಮ್ ಗಾಡಿ ತಗದ್ ಮೇಲೇನೆ ಈ ತರ ಆಗಿರೋದು. ನೀವೇ ರೆಡಿ ಮಾಡಿಸ್ಕೊಡ್ಬೇಕು. ಹೋಗ್ರಿ ರೀ, ಹಳೆ ಸ್ಕ್ರಾಚ್ ನಾನ್ ಯಾಕೆ ರೆಡಿ ಮಾಡ್ಕೊಡ್ಬೇಕು? ಹೋಗಿ ಹೋಗು ಹೋಗು. ಅದೇಂಗ್ ವಸೂಲಿ ಮಾಡ್ಕೋಬೇಕಂತ ನನಗ್ ಚೆನ್ನಾಗ್ ಗೊತ್ತು. ನಾಳೆ ಪೊಲೀಸ್ ಬರ್ತಾರಲ್ಲ, ಆಗ ನೀನೇ ರೆಡಿ ಮಾಡ್ಕೊಡ್ತೀಯ. ಓ ಪೊಲೀಸ್ ಅಂತೆ, ಪೊಲೀಸ್ ನಾವು ನೋಡದೆ ಇರೋ ಪೊಲೀಸ್. ಹೋಗ್ರಿ ರೀ. ಅವರಿಗೆ ಹುಷಾರಿಲ್ವಂತೆ, ಹಂಗಾಗಿ ಬಂದಿಲ್ಲ. ನೀವು ಟೈಮ್ ಸರಿಯಾಗಿ ಬರಲ್ಲ, ನಾವು BBMP ಅವ್ರಿಗೆ ಹೇಳಿ ಕಂಪ್ಲೇಂಟ್ ಮಾಡ್ತೀವಿ. ಕಂಪ್ಲೇಂಟ್ ಮಾಡೋದು? ಬರ್ತೀರಾ ಹೋಯ್ತಾ ಇರ್ತೀರಾ ನೀವು? ಬರೀ ಇದೇ ಆಯ್ತು ನಿಮ್ದು? ಒಂದು ಕೂಗು ಹಾಕೋದಿಲ್ಲ. ತಗೊಳ್ಳಿ ತಗೊಳ್ಳಿ. ಏನ್ರಿ ಇನ್ನೂ ಹುಷಾರಾಗಿಲ್ವಾ ಅವರು? ಇಲ್ಲ ಮೇಡಮ್, ಗೊತ್ತಿಲ್ಲ ನನ್ಗೆ, ಅವ್ನು ಇನ್ನೂ ಹುಷಾರಾಗಿಲ್ಲ, ರಶ್ ಮಾಡ್ತಾ ಇದ್ದಾನೆ. ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ? ಸ್ವಲ್ಪ ಅವ್ರ ಅಡ್ರೆಸ್ ಕೊಡ್ತೀರಾ, ಹೋಗಿ ಮೀಟ್ ಮಾಡ್ಬೇಕಿತ್ತು. ಅದೆಲ್ಲ ಗೊತ್ತಿಲ್ಲ ಮೇಡಮ್, ಅವ್ನು ಎಲ್ಲಿದ್ದಾನ ನಂಗೆ ಗೊತ್ತಿಲ್ಲ. ಏಯ್ ನಡಿಯ ನಡಿಯ, ಟೈಮ್ ಆಯ್ತು.
ಇಲ್ಲಿದಾನ ಇವನು? ಮತ್ತೆ ಇಷ್ಟು ದಿನದಿಂದ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ದ ಅನ್ಸುತ್ತಾ ಹುಡುಗ. ನಾವು ಬಿ ಬಿ ಎಂ ಪಿ ಅವ್ರಿಗೆ ಹೇಳಿ ಕಂಪ್ಲೇಂಟ್ ಮಾಡಿದೀವಿ, ತಗೊಂಡರೆ ತಿರ್ಗಾ ನೀನೆ ಬಂದಿದೀಯಾ? ಅವ್ರು ನೋಡ್ಕೊಂತಾರೆ, ನೀನೇನ್ ಮಾಡ್ತೀಯ ಮಾಡು. ಏ ಮಾಡ್ಕೋ ಮಾಡ್ಕೋ ಹೋಗಿ. ಏನ್ರಿ ಇನ್ನು ಹುಷಾರಾಗಿಲ್ವಾ ಅವನು? ಇಲ್ಲ ಮೇಡಮ್, ಅವನು ಇನ್ನೂ ಹುಷಾರಾಗಿಲ್ಲ. ಸುಳ್ಳು ಹೇಳ್ತಿದ್ದೀರಾ? ನಾನು ನಿಮ್ಮ ಮೇಲೇನೆ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಮೇಡಮ್, ಅವ್ನು ನಾಳೆ ಬರಕ್ ಹೇಳ್ತೀನಿ. ಬರೋದೇನ್ ಬೇಡ, ಅವ್ನ ಎಲ್ಲಿದ್ದಾನೆ ನನಗೆ ಗೊತ್ತು, ನಾನೇ ಹೋಗಿ ಮೀಟ್ ಮಾಡ್ತೀನಿ. ಓ ಏನಪ್ಪ ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ ಶಶಿ. ಎಲ್ಲೆಲ್ಲಿ ಹುಡ್ಕೋದು? ಯಾಕೋ ಅವಳಿಗೆ ನಿನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿದೆ. ಹೌದಾ? ಹೌದು. ಅವಳು ನನಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೀನು ಮಾಡಿರೋದೆಲ್ಲ ಗೊತ್ತಾಗಿದೆಯಲ್ಲ, ನಾಳೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಥೂ, ನೀ ಯಾಕೆ ಆ ಥರ ಎಲ್ಲ ಹೇಳಕ್ಕೆ ಹೋಗ್ತೀಯ? ನಮಗೆ ಜೈಲ್ ಗ್ಯಾರಂಟಿ, ಎಲ್ಲ ನಿನ್ನಿಂದಲೇ ಆಗಿದ್ದು. ಥೂ. ಆದರೂ ಅವಳು ಹೋಗ್ತಾ ಸ್ಮೈಲ್ ಮಾಡ್ಕೊಂಡೋದ್ಲು. ಸ್ಮೈಲ್ ಮಾಡಿದ್ಲ? ಹೌದು ಸ್ಮೈಲ್ ಮಾಡಿದ್ಲ. ಏನೋ ಸ್ಕೆಚ್ ಆಗ್ತವಳೆ. ಮುಂಚೆ ಮಗ ಅಲ್ಲ ಇವನು, ಇಲ್ಲೇನ್ ಮಾಡ್ತಾವನೆ? ಪಾಪ ಹಸಿ ಆಗ್ತಿದೇನು. ಏನು ಊಟ ಮಾಡಿಲ್ವನಾ? ಇಲ್ಲ. ಯಾಕೆ ಮನೆಗೆ ಹೋಗಿಲ್ವಾ? ಇಲ್ಲ ಹೋಗಿಲ್ಲ. ಯಾಕೆ? ಚಿಕ್ಕಮ್ಮ ಊಟ ಕೊಡ್ಲಿಲ್ಲ. ತಗೋ ಊಟ, ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ತಿನ್ನಿ. ಇವಾಗ ಎರಡನೇ ಮದುವೆ ಮಾಡ್ಕೊಂಡು ಈ ಹುಡುಗನ್ನ ಈ ಪರಿಸ್ಥಿತಿಯಲ್ಲಿ ತಂದವನೆ. ನನ್ನಿಂದನೇ ಅವನ ಈ ಕಡೆ ಬರ್ತಿಲ್ಲ ಅನ್ಸುತ್ತೆ. ನಾನೇ ಅವನ ಬಗ್ಗೆ ತಪ್ಪ ಅರ್ಥ ಮಾಡ್ಕೊಂಡೆ. ನಾಳೆ ಹೋಗಿ ಮೀಟ್ ಮಾಡ್ತೀನಿ. ಮೋಸ್ಟ್ಲಿ ಪಕ್ಕದ ರೋಡಲ್ಲಿ ಇರ್ಬೇಕು. ನನ್ಗೆ ನಿಮ್ ನಾಟಕ ಎಲ್ಲ ಗೊತ್ತಾಗಿದೆ. ಸಾರಿ ಮೇಡಮ್, ಗೊತ್ತಾಗದೆ ಮಾತಾಡ್ಬಿಟ್ಟೆ. ಇನ್ನೊಂದ್ಸತಿ ಈ ಥರ ತಪ್ಪಾಗಲ್ಲ ಮೇಡಮ್. ಮನೆಯಲ್ಲಿ ನಮ್ಮ ತಾಯಿ ಒಬ್ಬರೇ ಇರೋದು, ಅವ್ರಿಗೆ ಯಾವಾಗ ಹುಷಾರಿರಲ್ಲ. ನಾನೇ ಹೋಗಿ ನೋಡ್ಕೊಬೇಕು. ಪ್ಲೀಸ್ ಮೇಡಮ್, ಪೊಲೀಸ್ ಕಂಪ್ಲೇಂಟ್ ಒಂದು ಕೊಡಬೇಡಿ ಮೇಡಮ್. ಪೊಲೀಸ್ ಕಂಪ್ಲೇಂಟಾ? ನಾನು ಯಾವುದು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ವಲ್ಲ. ಮೊನ್ನೆ ನಿಮ್ಮ ಮನೆ ಹತ್ರ ಪೊಲೀಸ್ ಜೊತೆ ಮಾತಾಡ್ತಿದ್ದೀರಲ್ಲ ನೀವು. ಓ ಅವರಾ? ಅವ್ರು ನಮ್ಮಪ್ಪ ಫ್ರೆಂಡು, ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೆ ಅಷ್ಟೇ. ಹೌದಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಈ ದುಡ್ಡು ತಗೊಳ್ಳಿ, ಗಾಡಿ ರಿಪೇರಿ ಮಾಡಿಸ್ಕೊಳ್ಳಿ ಮೇಡಮ್. ಮಿಕ್ಕಿದ್ದು ಸಂಬಳ ಆದ್ಮೇಲೆ ಕೊಡ್ತೀನಿ ಮೇಡಮ್. ಇದೆಲ್ಲ ಏನೂ ಬೇಡ, ನಾಳೆಯಿಂದ ನೀವೇ ಬನ್ನಿ ಆಯ್ತಾ? ಹುಡುಗಿ ಹೆಂಗೋ? ಯಾವ ಹುಡುಗಿ ಮಗ? ಅದೇ ಮಗ ಅವಳು. ಅದೇ ಪೇಪರ್ ಆಯೋಳ? ಮತ್ತೆ ಯಾರು ಅಂತ ಹೇಳು ಮಗ. ಅದೇ ಮಗ, ಗಾಡಿ ಟಚ್ ಆಗಿ ಜಗಳ ಮಾಡಿದ್ಲಲ್ಲ ಅವಳು. ಅವಳಾ? ಬಜಾರಿ ಮಗ ಅವಳು? ಏನು ಲವ್ವಾ? ಆ ಥರ ಏನು ಇಲ್ಲ ಬಿಡು ಮಗ. ಅಂತ ಹುಡುಗಿರೆಲ್ಲ ನಮ್ಮಂಥವ್ರು ಸೂಟ್ ಆಗಲ್ಲ. ಅವ್ರ ರೇಂಜೇ ಬೇರೆ ಮಗ, ನಮ್ಮಂಥವ್ರಿಗಲ್ಲ. ಬಾಬಾ ಟೈಮ್ ಆಯಿತು.
ಕಾಲ್ ಮಾಡ್ಲಾ ಬೇಡವಾ? ಅವಳೆ ಧೈರ್ಯದ ಮೇಲೆ ಕೊಟ್ಮೇಲೆ ನಾನು ಯಾಕೆ ಹೆದರಬೇಕು? ಮಾಡೇ ಬಿಡೋಣ ಇವಾಗ. ಪಾ ಬೇಡಪ್ಪ ಪೊಲೀಸ್. ಮೆಸೇಜ್ ಮಾಡಿದ್ಲು ಅಲ್ಲಿ. ಎಲ್ಲರೂ ಟ್ರಿಪ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ? ನಾನು ನನ್ನ ಬಾಯ್ಫ್ರೆಂಡ್ನ ಕರ್ಕೊಂಡು ಬರ್ತೀನಿ. ನಾನು ನನ್ನ ಗರ್ಲ್ಫ್ರೆಂಡ್ ಜೊತೆ ಬರ್ತಾ ಇದ್ದೀನಿ. ಲೇ, ನೀನು ನಿನ್ನ ಲವರ್ ಜೊತೆ ಬಾರೆ, ನೋಡೋಣ ನಿನ್ನ ಸೂಪರ್ ಹೀರೋ ಹೇಗಿದ್ದಾನೆ ಅಂತ. ಏಯ್, ಇವಳು ಹುಡುಗ BBMP ಕೆಲಸ ಮಾಡೋನ್ ಕಣೆ. ಹೌದಾ? BBMP ಕೆಲಸ ಮಾಡ್ತಿದ್ದಾನ? ಏನ್ ಸೂಪರ್ವೈಸರ ಅಥವಾ ಇಂಜಿನಿಯರ? ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಏನೇ ಅಂತ ಒಳ್ಳೆ ಕೆಲಸ? ಅದೇ, ಎಲ್ರು ಮನೇಲಿ ಕಸ ಎತ್ತೋದು. ಹೌದಾ? ಅಲ್ವೇ ದರ್ಶನ, ನಿನ್ನ ಓದಿಗೆ ಸೊಸೈಟಿಲಿ ಎಂತ ಸ್ಟೇಟಸ್ ಇರೋ ಹುಡುಗ ಸಿಗ್ತಾನೆ? ನೀನ್ ಹೋಗಿ ಹೋಗಿ ಕಸ ಎತ್ತೋನ್ ಲವ್ ಮಾಡ್ತಾ ಇದೆಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳಿ? ನಾನು ಅವನ ಹಣ ಅಂತ ನೋಡಿ ಇಷ್ಟಪಟ್ಟಿಲ್ವೆ, ನಾನು ಅವನ್ ಗುಣ ನೋಡಿ ಇಷ್ಟಪಟ್ಟೆ. ನಾಳೆ ಜನ ಕೇಳ್ತಾರೆ ಏನ್ ಮಾಡ್ತಾ ಇದ್ದಾನ ನಿನ್ ಹುಡುಗ ಅಂತ, ಕಸ ಎತ್ತೋನು ಅಂತ ಹೇಳ್ತೀಯಾ? ನೋಡೇ ದರ್ಶನ, ಮ್ಯಾರೇಜ್ ಅನ್ನೋದು ಎಲ್ಲಾರ್ ಲೈಫಲ್ಲೂ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್. ಒಳ್ಳೆ ಹುಡುಗನ್ನ ಆರಿಸ್ಕೋಬೇಕು. ಚಾಯ್ಸ್ ಈಸ್ ಯುವರ್ಸ್. ಬೇಡ, ಇದನ್ನ ಹೆಂಗಾದ್ರೂ ಮಾಡಿ ಇಲ್ಲೇ ಸ್ಟಾಪ್ ಮಾಡ್ಬೇಕು. ಹೇಗಿದ್ರು ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ. ನನ್ನ ಫ್ಯೂಚರ್ ಬಗ್ಗೆ ನಾನು ಇವಾಗಲೇ ಯೋಚನೆ ಮಾಡಬೇಕು. ದರ್ಶನ, ಯಾಕೆ ನೈಟ್ ಕಾಲ್ ರಿಸೀವ್ ಮಾಡಿಲ್ಲ? ನಾನು ತುಂಬಾ ಬಿಜಿ ಇದ್ದೆ, ಅದಕ್ಕೆ ಕಾಲ್ ರಿಸೀವ್ ಮಾಡಕ್ಕಾಗಲಿಲ್ಲ. ಹೌದಾ? ಆಯ್ತಾ, ತಿಂಡಿ ಆಯ್ತಾ? ಹಾ ಆಯ್ತು. ಸರಿ, ನನ್ನ ಕಾಲೇಜ್ ಟೈಮ್ ಆಯ್ತು, ಬಾಯ್. ಹಲೋ ಹಲೋ, ಹೇ.
ಯಾಕೆ ಬರ್ತಾ ಇಲ್ಲ ದರ್ಶನ? ಏ ಬಾರ, ಟೈಮ್ ಆಯ್ತು. ಸೂಸೈಡ್ ಅಂತೆಲ್ಲ ಮಾತಾಡ್ತಿದ್ದಾನೆ. ಓ ಮೈ ಗಾಡ್. ಸರಿ, ಓಕೆ, ಬರ್ತೀನಿ. 10 ನಿಮಿಷ ಅಷ್ಟೇ ನಾನು ನಿನಗೆ ಟೈಮ್ ಕೊಡೋದು. ಎಮ್ಎಲ್ಎ ಕೌನ್ಸಿಲರ್ ಬರ್ತಾರೆ, ನಿಮ್ಮ ಸಮಸ್ಯೆ ಏನೇನಿದೆ ಎಲ್ಲ ಹೇಳ್ಕೊಡ್ರಿ. ಆಯ್ತಾ? ಹೌದು, ಶಶಿ ಇಲ್ಲೋದಾ? ಬಂದಿಲ್ಲ ಅಣ್ಣ. ಬಂದಿಲ್ವಾ? ಏಕೆ ಗೊತ್ತಿಲ್ಲ ಅಣ್ಣ. ಇವಾಗ ಹಲೋ ಸರ್. ಹಲೋ ಶಶಿ, ಎಲ್ಲಿದ್ಯಪ್ಪ? ಸರ್ ಇಲ್ಲೇ ಮನೇಲಿದ್ದೀನಿ. ಎಮ್ ಎಲ್ ಎ ಕೌನ್ಸಿಲರು ಬರ್ತಾ ಇದ್ದಾರೆ, ವಾರ್ಡ್ ಆಫೀಸ್ ಹತ್ರ ಎಲ್ಲ ವರ್ಕರ್ಸು ಬಂದು ಕಾಯ್ತಾ ಇದ್ದಾರೆ. ನೀನು ಬಂದ್ಬಿಟ್ಟು ನಿಮ್ಮ ಸಮಸ್ಯೆಗಳು ಏನಿದೆ ಎಲ್ಲ ಹೇಳ್ಕೊಡ್ರಪ್ಪ. ಇಲ್ಲ ಸರ್, ಸ್ವಲ್ಪ ವರ್ಗ ಹೋಗ್ತಾ ಇದ್ದೀನಿ ಸರ್. ಕೆಲಸ ಏನಿದ್ರು ನಾಳೆ ಮಾಡ್ಕೊ. ಈ ಗಾಡಿ ನೀಟಾಗಿ ತೊಳ್ಕೊಂಡು ನೀನು ವಾರ್ಡ್ ಆಫೀಸ್ ಹತ್ರ ಬರಬೇಕಷ್ಟೇ ಸರ್, ಪ್ಲೀಸ್ ಸರ್. ಎಮ್ ಎಲ್ ಎ ಕೌನ್ಸಿಲರ್ ಬಂದಾಗ ಕಾಕಿ ಡ್ರೆಸ್ ಹಾಕೊಂಡು ನಿನ್ನ ಸಮಸ್ಯೆಗಳೆಲ್ಲ ನಾನು ಹೇಳ್ಕೊಳಕ್ಕಾಗುತ್ತಾ? ಸುಮ್ಮನೆ ಬರಯ್ಯ, ಬಾಯಿ ಮುಚ್ಕೊಂಡು. ದರ್ಶನ್ ಹತ್ರ ಹೋಗ್ಬೇಕಲ್ಲ ಇವಾಗ. ಇನ್ನೂ 1/2 ಗಂಟೆ ಟೈಮ್ ಇದೆ. ಹಲೋ. ಹಲೋ, ಎಲ್ಲಿದ್ಯಾ? ಬೇಗ ಬಾ, ವೇಟ್ ಮಾಡಿ. ಇಲ್ಲೇ ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಶೇ, ಯಾವ ಕಡೆ ಹೋಗೋದಂತ ಗೊತ್ತಾಗ್ತಾ ಇದೆ. ದರ್ಶನ ಮುಟ್ಬೇಡ ನನ್ನ. ತಮಾಷೆ ಮಾಡಬೇಡ ದರ್ಶನ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಮುಟ್ಬೇಡ ನನ್ನ. ಸ್ಮೆಲ್ ಬರ್ತಿದೆ, ಅದೇನೋ ಮಾತಾಡಬೇಕು. 10 ನಿಮಿಷ ಟೈಮ್ ಕೊಡು ಅಂತ ಹೇಳಿದೆ ಅಲ್ವಾ, ಈಗ ಟೈಮ್ ಕೊಟ್ರೆ ಸುಮ್ಮನೆ ನಿಂತಿದೆಯಲ್ಲ, ಅದೇನು ಹೇಳು. ಯಾಕೆ ದರ್ಶನ, ಇದಕ್ಕೆ ಮುಂಚೆಲ್ಲ ಬಿಟ್ಟಿರೋಕ್ಕಾಗ್ತಿಲ್ಲ ಅಂದವಳು ಇವಾಗ ಟೈಮ್ ಕೊಡ್ತೀನಿ ಹೇಳು ಅಂತಿದ್ದೀಯ. ನನಗೊಂದು ಹೇಳು ಸಾಕು, ನೀನು ನನ್ನಿಂದ ಇತ್ತೀಚೆಗೆ ತುಂಬ ದೂರ ಆಗ್ತಿದ್ಯ. ಹಲೋ. ಹಾಂ, ನಾನು ಇಲ್ಲೇ ಯೂನಿವರ್ಸಿಟಿ ಗ್ರೌಂಡಲ್ಲಿದ್ದೀನಿ. ಪ್ಲೀಸ್, ನೀನು ಇಲ್ಲದೆ ನನಗಿರೋಕ್ಕೆ ಆಗ್ತಾನೆ ಇಲ್ಲ. ಬೇಕಾದರೆ BBMP ಕೆಲಸನೇ ಬಿಟ್ಬಿಡ್ತೀನಿ ನಾನು. ಒನ್ ಸೆಕೆಂಡ್, ಬಂದೆ. ಸರಿ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡಬೇಕು. ಬಾಯ್. ಪ್ಲೀಸ್ ಹೋಗ್ಬೇಡ ದರ್ಶನ. ಉತ್ತರ ಕೊಟ್ಟಿಲ್ಲ, ಆದರೆ ಉತ್ತರ ನನ್ನ ಕಣ್ಮುಂದೆ ಬಂತು. ಅಕ್ಕ, ನೀನು ತುಂಬ ಲಕ್ಕಿ.
ಯಾಕೆ ಗೊತ್ತಾ, ನಿನಗಿಷ್ಟಾದರೂ ಉತ್ತರ ಸಿಕ್ಕಿದೆ. ಎಷ್ಟೋ ಜನ ಹುಡುಗರಿಗೆ ತಾವು ಪ್ರೀತಿಸಿದ ಹುಡುಗಿ ತಮ್ಮನ್ನು ಯಾಕೆ ಬಿಟ್ಟೋದ್ಲು ಅನ್ನೋದಕ್ಕೆ ಉತ್ತರನೇ ಸಿಕ್ಕಿರಲ್ಲ. ಈ ಥರದ ಉತ್ತರ ಬಂದರೆ ಪ್ರೀತಿಸೋ ಹುಡುಗರ ಹೃದಯ ಒಡೆಯೋದಲ್ಲ, ಹೊಡೆದು ಚೂರು ಚೂರು ಆಗಿಬಿಡುತ್ತೆ. ನನ್ನ ಹುಡುಗಿ ಈ ಥರ ಬದಲಾಗ್ತಾಳಂತ ಅಂದ್ಕೊಂಡೇ ಇರಲಿಲ್ಲ. ನೋಡಪ್ಪ, ನಿನಗೊಂದು ಮಾತು ಹೇಳ, ನಮಗೆ ಸಿಗಬೇಕು ಅಂತ ಇರೋದು ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ, ನಮಗೆ ಸಿಗಬಾರ್ದು ಅಂತ ಇರೋದು ಯಾವತ್ತಿದ್ರೂ ಸಿಗೋದೇ ಇಲ್ಲ. ಏನು ಮಾಡೋದು, ನಮಗೆ ಮೊದಲೇ ಗೊತ್ತಿರಲ್ವಲ್ಲ ಇದು ಸಿಗುತ್ತೆ ಅಥವಾ ಇದು ಸಿಗಲ್ಲ ಅಂತ. ನೋಡಪ್ಪ, ನಾನು ಗುಂಡು ಹಾಕ್ಬಿಟ್ಟು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡ. ನೋಡಪ್ಪ, ನಾವು ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಆ ಬಟ್ಟೆ ಅಂಗಡಿಲಿ ನಮಗೊಂದು ಬಟ್ಟೆ ಇಷ್ಟ ಆಗುತ್ತೆ, ಸ್ವಲ್ಪ ಹೊತ್ತಲ್ಲಿ ನಮಗೆ ಇನ್ನೊಂದು ಬಟ್ಟೆ ಇಷ್ಟ ಆಗುತ್ತೆ. ಆಗ ನಾವು ಅದನ್ನು ಅಲ್ಲೇ ಇಟ್ಟು ಇಷ್ಟ ಆದ ಇನ್ನೊಂದು ಬಟ್ಟೆನ ತಗೋತೀವಿ. ನಾವು ಇನ್ನೊಂದು ಬಟ್ಟೆನ ತಗೊಂಡ್ವಿ ಅಂತ ಹೇಳಿ ಆ ಬಟ್ಟೆ ಬೇಸರ ಮಾಡಿಕೊಂಡ್ರೆ ಆಗುತ್ತಾ ಇಲ್ವಲ್ಲ? ಆ ಬಟ್ಟೆ ಇಷ್ಟ ಆಗಿ ಬೇರೆಯವರು ಬಂದು ಆ ಬಟ್ಟೆನೂ ತಗೋಬಹುದಲ್ವಾ? ಇಷ್ಟೇ ಕಣಪ್ಪ ಜೀವನ. ಅಂಕಲ್, ಪ್ರೀತಿ ಅಂದರೆ ಬಟ್ಟೆ ಥರನ? ಪ್ರೀತಿನ ಬಟ್ಟೆ ಥರ ಯಾರು ಬದಲಾಯಿಸ್ತಾರೋ ಅವ್ರಿದನ್ನ ಅರ್ಥ ಮಾಡ್ಕೋಬೇಕು. ಬಿಟ್ಟು ಹೋದವಳ ನೆನಪಲ್ಲಿ ನೀನು ಇಲ್ಲಿ ಕೂತು ಹೊಟ್ಟೆ ತುಂಬ ಕುಡಿತಾ ಇದ್ರೆ ಬಿಲ್ಲೇನು ಅವಳು ಬಂದು ಕಟ್ತಾಳ? ಕುಡಿತ ಹೆಚ್ಚಾಗಿ ನಿನ್ನ ಕರಳು ಸೀದ್ ಹೋಗಿ ಕರಳಿಗೆ ತೂತ ಬಿದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ಆ ಹುಡುಗಿ ಬರ್ತಾಳ? ನಿನ್ನ ಮನೆಯಲ್ಲೊಂದು ಪವಿತ್ರ ಜೀವ ಇದೆಯಲ್ಲ, ನಿನ್ನ ತಾಯಿ. ನಿನ್ನನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ಆ ಮಹಾತಾಯಿ, ಅವ್ರ ಮುಖ ನೆನಪಿಸ್ಕೋಬೇಡ, ಆ ತಾಯಿಯ ಪಾದ ನೆನಪಿಸ್ಕೋ. ಪ್ರತಿಯೊಬ್ಬ ತಾಯಿಯ ಪಾದದ ಅಡಿಯಲ್ಲೂ ಸ್ವರ್ಗ ಇದೆ ಅಂತಾರೆ. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಾಗಾಗ್ತೀನಿ, ಹೀಗಾಗ್ತೀನಿ ಅಂತ ಊರು ತುಂಬ ಹೇಳ್ಕೊಂಡು ಬರಬೇಡ. ಏನಾಗಬೇಕು ಅಂತಿದ್ದೀಯ ಅದನ್ನು ಮಾಡಿ ತೋರಿಸು. ಆಗ ಅವಳು ಅನ್ಕೋಬೇಕು, ಛೇ ಇಂಥ ಹುಡುಗನನ್ನು ಬಿಟ್ಟು ನಾನು ಬಂದನಲ್ಲ ಅಂತ ಅವಳು ಅನ್ಕೋಬೇಕು. ಇಷ್ಟು ಹೇಳಿದ ಮೇಲೂ ನೀನು ಬದಲಾಗಲಿಲ್ಲ ಅಂತಂದರೆ ಅಂಕಲ್ ಹೇಳಿ ಸರಿ, ಬದಲಾಗಬೇಕು, ಬದಲಾಗಿ ಆಗ್ತೀನಿ. ಬಿಬಿಎಂಪಿ ಚುನಾವಣೆ ಗೋವಿಂದರಾಜನಗರ ವಾರ್ಡ್ ನಂಬರ್ 126. ಈ ವರ್ಷದ ಕಾರ್ಪೊರೇಟರ್ ಆಗಿ ಎಲೆಕ್ಷನ್ನಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ನಿಮ್ಮೆಲ್ಲರ ಅಭ್ಯರ್ಥಿ ಶಶಿಧರ್ ಅವರು ಜನರ ಆಶೀರ್ವಾದದಿಂದ ಆರಿಸಿ ಬಂದಿದ್ದಾರೆ. ಈ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಾರ್ಪೊರೇಟರ್ ಅವರಿಗೆ ಶುಭ ಕೋರುತ್ತೇವೆ. ಹುಡುಗರು ಚಾಲೆಂಜ್ ಆಗಿ ತಗೊಂಡ್ರೆ ಲೈಫಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಒಂದು ಹುಡುಗಿ ಮೋಸ ಮಾಡಿದ್ಲು ಅಂತ ಕುಡಿದು ಜೀವನ ಹಾಳು ಮಾಡ್ಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಹುಡುಗಿನ ಬಲಿ ತಗೊಳ್ಳೋದು, ಆ್ಯಸಿಡ್ ಹಾಕೋದು, ಅದೆಲ್ಲ ಜೀವನ ಅಲ್ಲ. ಬದಲಾಗಿ ನಿಮ್ಮ ಸುತ್ತಲಿರುವವರನ್ನು ಬದಲಾಯಿಸಿ. ಈ ಹುಡುಗ ಬದಲಾದ್ನಲ್ಲ, ನೀವು ಬದಲಾಗಿ. ಜೀವನದಲ್ಲಿ ಬರುವ ಕಷ್ಟ ಅವಮಾನಗಳನ್ನು ಚಾಲೆಂಜ್ ಆಗಿ ತಗೊಳ್ಳಿ. ಶುಭವಾಗಲಿ.